ಇದೊಂದು ಬಾಟರ್ ಸಿಸ್ಟಮ್ ಅಲ್ಲಿ ಈ ಒಂದು ಟೈಟಲ್ ಎಕ್ಸ್ಚೇಂಜ್ ಆಗಿದೆ ಅಂತ ಫಿಲಂ ಚೇಂಬರ್ ಅಲ್ಲಿ ಹೇಳಿದ್ರು ಸೊ ಅಧ್ಯಕ್ಷರು ಇದಕ್ಕೊಂದು ಸ್ಟೇಟ್ಮೆಂಟ್ ರೀತಿಯಲ್ಲಿ ನೀವು ಇದನ್ನು ಎಕ್ಸ್ಚೇಂಜ್ ಮಾಡಿಕೊಂಡಿದ್ರಾ ಅಥವಾ ಅದನ್ನ ರಾಮೂರ್ತಿ ಅವರಿಗೆ ಕೊಟ್ಟಿದ್ರ ಹೇಗೆ ಅಂತ ಹಂಗೆ ಕೊಟ್ಟಿದ್ದು ಕೊನೆಗೆ ಟೈಟ್ಲು ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ ನಾನು ತಗೊಳ್ಳಲಿಲ್ಲ ಅಷ್ಟರಲ್ಲಿ ಏನೋ ವ್ಯತ್ಯಾಸಗಳಾಗ್ತದೆ ಅಷ್ಟೇ ಆಯ್ತು ಟೈಟ್ಲು ಬಾಟರ್ ಸಿಸ್ಟಮ್ ಅಲ್ಲಿ ಮಾಡಿಕೊಂಡ್ವಿ ಕತೆ ಕತೆ ಏನು ಅರ್ಥ ಮಾಡ್ಕೊಳ್ಳಿ ಯಾರೋ ನಾಲ್ಕು ಜನ ಅಕ್ಕ ಇರೋರು ಹೇಳ್ತಾ ಇದ್ದಂಗೆ ಅವ್ರೇನು ಸಾಯವರ್ಗೂ ಇದು ಚೆನ್ನಾಗಿ ಹೋಗ್ಬೇಕಾರೆ ಅಲ್ಲ ಜೊತೆಲೆ ಬಾಸ್ 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 ಅಂತ ಜೈಕರ ಆಗ್ತಾರೆ ಸ್ವಲ್ಪ ಹಂಗಾಗ್ತದಂಗ ಜೀವನನೇ ಅದು ಸಕ್ಕರೆ ಇರೋವರೆಗೂ ಇರುವೆ ಬರ್ತವೆ ಸಕ್ಕರೆ ಖಾಲಿ ಆಯ್ತಾ ಇರುವೆಗಳಿರಲ್ಲ ತಲೆಯಲ್ಲಿ ಯಾವತ್ತು ಏನೋ ಅಂದ್ರೆ ನಾವು ಏನಿದೆ ನಿಜ ಮಾತಾಡೋಕೆ ಭಯ ಸುಳ್ಳು ಮಾತಾಡ್ಬೇಕಾರೆ ನಾನು ಭಯ ಪಡ್ಬೇಕು ಮಾಧ್ಯಮದಲ್ಲಿ ಇಲ್ಲ ನಾನು ಹೇಳಲೇ ಇಲ್ಲ ಹೌದು ನಾನು ತಪ್ಪಾಗಿ ಮಾತಾಡೋದಂತೆ ಎಲ್ಲಾದರೂ ಹೇಳಿರೋದು ನಿದರ್ಶನ ಇದೆಯಾ ನಿಮ್ಮ ಹತ್ರ ಹೌದು ನಡೆದಿರೋದನ್ನೇ ನಾನು ಹೇಳಿದ್ದೀನಿ ನೀವು ತಗಡು ಅಂದ್ರೂ ಸರಿ ಇನ್ನೊಂದ್ರು ಸರಿ ನಾನು ನಿಜಾನೇ ಮಾತಾಡ್ತಿ ಆಮೇಲೆ ಯಾವುದೇ ಕಾರಣಕ್ಕೂ ನಾನು ಯಾರಿಗೂ ಭಯಪಡೋ ವ್ಯಕ್ತಿನೂ ಅಲ್ಲ ಯಾರೋ ಗುಮ್ತಾರೆ ಆಹ್ ಗುಮ್ಮಿ ವಾಪಸ್ ಗುಮ್ ನಿಂತ್ಕೊಳ್ಳೋ ತಾಕತ್ತಿರೋದಕ್ಕೆ ನಾನು ಇಲ್ಲಿ ನಿಂತಿದ್ದೀನಿ ಯಾರೋ ಭಿಕ್ಷೆಯಲ್ಲಿ ಜೀವನ ಮಾಡ್ತಲ್ಲ ನಾನು ನನ್ನ ಮನೆ ದುಡ್ಡು ತಗೊಂಬಂದು ನಾನು ಸಿನಿಮಾ ಮಾಡಿದ್ದೀನಿ ನನಗೇನು ಇನ್ನೊಬ್ಬರ ಮನೆ ದುಡ್ಡಲ್ಲಿ ನಾನು ಸಿನಿಮಾ ಮಾಡುವಂಥ ಪ್ರಮೇಯ ಇಲ್ಲ ಸೊ ಹಂಗಾಗಿ ಪದ ಬಳಕೆಯಲ್ಲಿ ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ ಇಲ್ಲದೆ ಹೋದರೆ ಬೇರೆ ದಾರಿ ಇದೆ ಬುದ್ಧಿ ಕಲ್ಸೋಕಷ್ಟ ತರುಣ್ ಸುಧೀರ್ ಅವರು ಹೇಳ್ತಾರೆ ನನ್ನ ಕಥೆಯನ್ನ ಯಾರಿಗೂ ಹೇಳಲ್ಲ ಬರೀ ಹೀರೋಗೆ ಹೇಳಿ ನಂತರ ಅದು ನಿರ್ಮಾಪಕರ ಬಳಿ ಹೋಗುತ್ತೆ ಅಂತ ಹಂಗಿದ್ರೆ ಇದು ಹೇಗ್ ಸಾಧ್ಯ ಆಯ್ತು ಅಂತ ಹೇಳಿ ಮೇಡಮ್ ಇವಾಗ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಎಲ್ಲಾ ಹೇಳ್ತಾರಪ್ಪ ಅವತ್ತು ಸಮಸ್ಯೆಗಳು ಬಂದಾಗ ಯಾರ ಹತ್ರ ಬಂದ್ರಂತೆ ಅವರಲ್ಲ ಲಕ್ನೋಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯ್ತು ಯಾರು ನಿಂತರ ಅವತ್ತು ಇವತ್ತೆಲ್ಲ ಚೆನ್ನಾಗಿದೆ ಚೆನ್ನಾಗಿರ್ಲಿ ತೊಂದರೆ ಇಲ್ಲ ಇವಾಗ ನಾನು ವಾದ ವಿವಾದ ಮಾಡ್ಕೊಳಕ್ ಹೋಗಲ್ಲ ವಾಗ್ವಾದ ಅವರಿಂದ ಶುರು ಆಗಿರೋದು ನನ್ನಿಂದ ಅಲ್ಲ ಸೊ ತೊಂದರೆ ಇಲ್ಲ ಅದಕ್ಕೆಲ್ಲ ಉತ್ತರ ಕೊಡೋ ಟೈಮ್ ಬರ್ತದೆ ಉತ್ತರ ಕೊಡ್ತೀನಿ ನಾನು ದರ್ಶನ್ ಅವರು ಉಪಾಧ್ಯಕ್ಷ ಸಿನಿಮಾ ಬಂದ ಸಂದರ್ಭದಲ್ಲೂ ಸಿನಿಮಾ ನೋಡಿ ಅನ್ನುವಂಥದ್ದನ್ನ ಹೇಳಿದ್ರು ಸೊ ಕಾಟೇರ ಸಿನಿಮಾದ ಬಗ್ಗೆ ನಿಮಗೂ ಒಳ್ಳೆ ಒಪಿನಿಯನ್ ಇದೆ ಸೊ ಮುಂದೆ ಚಿತ್ರರಂಗದಲ್ಲಿ ಒಂದಾಗಬೇಕು ಅನ್ನೋದು ಪ್ರೇಕ್ಷಕರ ಒಂದು ಒಲವು ಕೂಡ ಇದ್ರ ಬಗ್ಗೆ ನೋಡಿ ಅವ್ರ ಬಗ್ಗೆ ಗೌರವ ಇದೆ ಬಟ್ ನಾವ್ಯಾವತ್ತು ಅಷ್ಟೇ ಸ್ವಾಭಿಮಾನ ಬಿಟ್ಟು ಬದುಕೋಕೆ ನಾನು ರೆಡಿ ಇಲ್ಲ ನಾನು ಸಿನಿಮಾ ಅಲ್ಲಿ ದುಡಿಯೋದು ನಾನು ನೋಡ್ಬಿಟ್ಟಿದ್ದೀನಿ ಬನ್ನಿ ಮೇಡಮ್ ನೀವು ಚೆನ್ನಾಗಿ ಹೇಳಿದ್ರಿ ಇವತ್ತು ಎಲ್ಲೋ ಒಂದ್ ಕಡೆ ನಾವು ನಾವು ಮಾಡೋ ಬಿಸ್ನೆಸ್ ಎಲ್ಲ ದುಡ್ಡು ಹಾಕಿರ ಬೇಕಾದಷ್ಟು ಬರ್ತದೆ ಬಟ್ ಸಿನಿಮಾ ನಮಗೆ ಕೊಟ್ಟಿರೋ ಸ್ಥಾನಮಾನಕ್ಕೆ ನಾವು ಸಿನಿಮಾ ಮಾಡ್ತಾ ಇದೀವಿ ಇವತ್ತಿಗೂ ನೀವು ಎಲ್ಲ ಪ್ರೊಡ್ಯೂಸರ್ಗೂ ಹೋಗಿ ನೋಡಿ ಹೇಳ್ತಾರಲ್ಲ ನೂರು ಕೋಟಿ ಇನ್ನೂರು ಕೋಟಿ ಮತ್ತೊಂದು ದಿನ ಒಂದು ನನ್ನ ಸಿನಿಮಾನೇ ತಗೊಂಡು ನೂರು ಕೋಟಿ ಆಯ್ತು ಅಂದ್ರಪ್ಪ ಅಕೌಂಟ್ಸ್ ತೆಗೆದು ನಾನೇ ಕೊಡ್ತೀನಿ ನೀವೇ ಯೋಚನೆ ಮಾಡಿ ಅಲ್ಲಿಗೆ ನೀವು ಒಂದು ಅರ್ಥ ಮಾಡ್ಕೋಬೇಕಾಗ್ತದೆ ಯಾರೋ ಒಬ್ಬ ವ್ಯಕ್ತಿಯಿಂದ ಸಿನಿಮಾ ನಿಲ್ಲಲ್ಲ ಹತ್ತಾರು ಜನ ಸಾವಿರಾರು ಜನ ಕಷ್ಟಪಟ್ಟರೆ ಮಾತ್ರ ಸಿನಿಮಾ ನಿಲ್ತದೆ ಸೊ ಹಂಗಾಗಿ ದಯವಿಟ್ಟು ಒಂದು ಸಿನಿಮಾ ನನ್ನಿಂದ ಗೆಲ್ತು ನನ್ನಿಂದ ಮಾಡ್ತು ಅಂತ ಯಾರು ಹೇಳೋ ಹಕ್ಕು ಯಾರಿಗೂ ಇಲ್ಲ ಯಾರು ಯಾರಿಗೂ ಬಂದು ಕತೆ ಹೇಳ್ಬೇಕಾದ್ರೆ ಸುಮ್ಮನೆ ಕತೆ ಹೇಳಲ್ಲ ಲಾಭ ಇರೋದಕ್ಕೆ ಮಾಡ್ತಾರೆ ಅವ್ರಿಗೆ ನಾಲ್ಕು ಕಾಸು ನಮ್ಮಿಂದ ಸಿಗ್ತದೆ ಸಿಕ್ತದೆ ಅಂದಾಗ ಮಾತ್ರ ಹೇಳ್ತಾರೆ ಇಲ್ಲಿ ಬಿಡಿ ಇಲ್ಲ ಅವರೆಲ್ಲ ದೊಡ್ಡವರು ಒಂದು ದಿವಸ ನಮ್ಮ ಲೆವೆಲ್ ಇಳಿದಾಗ ನಾವು ಮಾತಾಡೋಣ ಬಿಡಿ ಕೊನೆಯದಾಗಿ ಈಗ ಆಂತ ಸ್ಟೇಟ್ಮೆಂಟ್ ಎಲ್ಲಾ ಕೊಟ್ಟಿದ್ದಾರೆ ಮುಂದೆ ಇದನ್ನ ಇಲ್ಲಿಗೆ ನಿಲ್ಲಿಸುವ ಪ್ರಯತ್ನ ಮಾಡ್ತೀರಾದ್ರು ಇದು ಹಿಂಗೆ ಮುಂದುವರಿಯುತ್ತ ನಾನ್ ಯಾಕ್ ಮಾಡ್ಲಿ ಅವ್ರ ತಾನೇ ಮಾಡ್ಬೇಕಾಗಿದ್ದು ಅವ್ರು ನನ್ ಕಡೆನ ಪ್ರಾರಂಭ ಆಯ್ತಾ ನಾನೆಲ್ಲಾದ್ರೂ ಅವಳವಾಗ್ ನಾನು ಮಾತಾಡಿದ್ದೀನಾ ಅಗೌರವದಿಂದ ಮಾತಾಡಿದ್ದೀನಾ ನನ್ ಹಿಂದೆನೂ ಮಾತಾಡಿಲ್ಲ ಮುಂದಕ್ಕೂ ಮಾತಾಡಲ್ಲ ಇವತ್ತು ಮಾತಾಡಿಲ್ಲ ಅವ್ರಿಗ್ ಬಿಟ್ಟಿದ ಅವ್ರು ಬಳಸ್ತಾರ ಅಂದ್ರೆ ಸಂತೋಷ ಐ ಆಮ್ ರೆಡಿ ಟು ಫೈಟ್ ಅನೊಪ್ಷನ್ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ ಡಬ್ಲ್ಯು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವೆಬ್ಸೈಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ